ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಿಮಗೆ ಆಲ್ರೆಡಿ ನಾನು ಆಷಾಢ ಮಾಸದಲ್ಲಿ ಲಕ್ಷ್ಮಿಯ ಪೂಜೆಯನ್ನು ಕಳಸವನ್ನಿಟ್ಟು ಯಾವ ರೀತಿ ಪೂಜೆ ಮಾಡಬೇಕು ಅಂತೇಳಿ ತಿಳಿಸ್ಕೊಟ್ಟಿದ್ದೆ. ಆದರೆ ಇವತ್ತು ನಾನು ಕಳಸವಿಲ್ಲದೇ ಲಕ್ಷ್ಮಿ ಫೋಟೋವನ್ನಿಟ್ಟು ಲಕ್ಷ್ಮಿ ವಿಗ್ರಹಕ್ಕೆ ನಾವು ಯಾವ ರೀತಿ ಅಲಂಕಾರ ಮಾಡ್ಬೋದು, ಹಾಗೆಯೇ ವಿಭಿನ್ನ ರೀತಿಯಲ್ಲಿ ನಾನು ಇವತ್ತು ನಿಮಗೆ ಅರ್ಚನೆ ಮಾಡುವುದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ, ಅದನ್ನು ಯಾವ ರೀತಿ ಮಾಡಬೇಕು ಅದ್ರ ಹಾಗೆಯೇ ಅದ್ರ ಜೊತೆಯಲ್ಲಿ ಇನ್ನೂ ಕೆಲವೊಂದು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೇನೆ ಫ್ರೆಂಡ್ಸ್. ಸೊ ಯಾರು ಕೂಡ ವಿಡಿಯೋವನ್ನು ಮಿಸ್ ಮಾಡಬೇಡಿ ಪ್ಲೀಸ್ ಫ್ರೆಂಡ್ಸ್. ಕೊನೆವರೆಗೂ ನೋಡಿ, ನಿಮಗೆ ಪ್ರತಿಯೊಂದು ಕೂಡ ಅರ್ಥ ಆಗುತ್ತೆ, ಹಾಗೆ ಪೂಜೆ ಮಾಡೋದಕ್ಕೂ ಕೂಡ ನಿಮಗೆ ಖುಷಿಯಾಗುತ್ತೆ. ಈ ಆಷಾಢ ಮಾಸದಲ್ಲಿ ಮೊದಲನೇ ಶುಕ್ರವಾರ ಅಂದರೆ 16ನೇ ತಾರೀಕು ಶುಕ್ರವಾರ ನಾವು ಲಕ್ಷ್ಮೀ ಪೂಜೆ ಮಾಡಬೇಕಾಗುತ್ತೆ. ಅವತ್ತಿನ ದಿವಸ ನಾವು ಲಕ್ಷ್ಮೀ ಪೂಜೆ ಮಾಡೋದಕ್ಕೂ ಮುಂಚೆ ನಾವು ಗಣೇಶನ ಪೂಜೆ ಮಾಡ್ಕೋಬೇಕು. ಗಣೇಶನ ಪೂಜೆ ಮಾಡಬೇಕು ಅಂತಂದರೆ ನಿಮಗೆ ಈಗ ಆಲ್ರೆಡಿ ನಾನು ಅಷ್ಟದಳ ಪದ್ಮ ರಂಗೋಲಿ ಹಾಕಿ ತಿಳಿಸ್ಕೊಟ್ಟಿದ್ದೇನೆ. ಆ ರಂಗೋಲಿ ಹಾಕಿ ನಾವು ಪೀಠವನ್ನು ರೆಡಿ ಮಾಡ್ಕೋಬೇಕು ಮೊದಲು. ಅದರ ನಂತರ ಲಕ್ಷ್ಮಿಯ ಫೋಟೋವನ್ನು ಇಟ್ಟು ಲಕ್ಷ್ಮಿಯ ಫೋಟೋಗೆ ಸಾಧ್ಯವಾದಷ್ಟು ಹೂವಿಂದ ಅಲಂಕಾರ ಮಾಡಬೇಕು. ಹಾಗೆ ನಾನು ಎರಡು ದೀಪಗಳನ್ನು ಕೂಡ ಸಹ ಹಚ್ಚಿಟ್ಟಿದ್ದೇನೆ. ಆಮೇಲೆ ಒಂದು ಪ್ಲೇಟನ್ನು ತೆಗೆದುಕೋಬೇಕು. ಪ್ಲೇಟ್ ಮೇಲೆ ಎರಡು ವಿಳೆದೆಲೆ, ಸ್ವಲ್ಪ ಅಕ್ಷತೆ, ಆಮೇಲೆ ಒಂದು ಗಣೇಶನ ವಿಗ್ರಹ ಬೇಕೇ ಬೇಕು. ಒಂದು ಪಕ್ಷದಲ್ಲಿ ನಿಮ್ಮನೆಯಲ್ಲಿ ಗಣೇಶನ ವಿಗ್ರಹ ಇಲ್ಲ ಅಂತ ಪಕ್ಷದಲ್ಲಿ ನೀವು ಅರಿಶಿಣದಿಂದ ಒಂದು ಸ್ವಲ್ಪ ಗಣೇಶನನ್ನು ರೆಡಿ ಮಾಡಿಕೊಂಡು ನೀವು ಅದಕ್ಕೂ ಕೂಡ ನೀವು ಪೂಜೆ ಮಾಡ್ಕೋಬೋದು. ತುಂಬಾ ಒಳ್ಳೆಯದು. ಅದ್ರ ನೆಕ್ಸ್ಟ್ ನಿಮಗೆ ಅಂಗನೂಲು ಅಂತೇಳಿ ನಿಮಗೆ ತುಂಬ ಸರಿ ತಿಳಿಸ್ಕೊಟ್ಟಿದ್ದೇನೆ. ಲಾಸ್ಟ್ ನಾನು ಆಷಾಢ ಮಾಸದ ಲಕ್ಷ್ಮೀ ಪೂಜೆ ವಿಡಿಯೋ ನೋಡಿದ್ರೆ ನಿಮಗೆ ಅದರಲ್ಲಿ ತಿಳಿಯುತ್ತೆ. ಅಂಗನೂಲನ್ನು ಹಾಕಿ, ಹಾಗೆ ಗೆಜ್ಜೆ ವಸ್ತ್ರವನ್ನು ಹಾಕಿ ನೀವು ಪೂಜೆ ಮಾಡುವ ದಿವಸ ಯಾವ ಹೂಗಳು ನಿಮಗೆ ಲಭ್ಯವಾಗಿರುತ್ತೋ ಅದೇ ಹೂಗಳನ್ನೇ ನೀವು ಇಟ್ಬಿಟ್ಟು ಒಂದು ಗರಿಕೆ ಮಾತ್ರ ಇಡೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಗರಿಕೆ ಇಟ್ಟು ನೀವು ಗಣೇಶನಿಗೆ ಸಂಕಲ್ಪ ಮಾಡಿಕೊಳ್ಳಿ. ನಾನು ಇದೇ ಕಾರಣಕ್ಕೋಸ್ಕರ ಈ ಪೂಜೆ ಮಾಡ್ತಾ ಇದ್ದೇನೆ. ಯಾವುದೇ ರೀತಿಯ ಕೂಡ ತೊಂದರೆನೂ ಆಗಬಾರ್ದು, ನನಗೆ ನಿರ್ವಿಘ್ನವಾಗಿ ನೆರವೇರಿಸ್ಕೊಡು ಅಂತೇಳಿ ಗಣೇಶನ ಹತ್ರ ಕೇಳಿಕೊಂಡು ನೀವು ಪ್ರಸಾದ ಅಂತೇಳಿ ಒಂದು ಸ್ವಲ್ಪ ಬೆಲ್ಲವನ್ನು ಇಟ್ಟರೆ ಸಾಕು. ಅಥವಾ ನೀವು ಮೋದಕ ಮಾಡೋದಕ್ಕಾದರೆ ಮೋದಕನೂ ಇಡ್ಬೋದು. ಜಸ್ಟ್ ನಾನು ಬೆಲ್ಲವನ್ನು ಇಟ್ಟು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇಟ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ಅದ್ರ ನಂತರ ನಾವು ಗಣೇಶನ ಪೂಜೆಯನ್ನು ಮಾಡಿಕೊಂಡು ನಂತರ ನಾವು ಲಕ್ಷ್ಮೀ ಪೂಜೆಯನ್ನು ಶುರು ಮಾಡಬೇಕು. ಅದರ ನಂತರ ಒಂದು ಕಳಸವನ್ನು ರೆಡಿ ಮಾಡ್ಕೊಳ್ಳಿ. ನೀವು ಕಳಸ ಇಡಲೇಬೇಕು ಅಂತೇನಿಲ್ಲ, ಡೈರೆಕ್ಟಾಗಿ ನೀವು ಒಂದು ಪ್ಲೇಟ್ ಮೇಲೆ ನೀವು ಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಿ ಇಡ್ಬೋದು. ಬಟ್ ನಾನು ಒಂದು ಕಳಸದ ಮೇಲೆ ಇಟ್ಟು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಒಂದು ಪ್ಲೇಟಲ್ಲಿ ಅಕ್ಕಿ ತೆಗೆದುಕೊಳ್ಳಿ. ಅಕ್ಕಿಯ ಮೇಲೆ ಒಂದು ಅಷ್ಟದಳ ಪದ್ಮ ರಂಗೋಲಿಯನ್ನು ಹಾಕಿಬಿಟ್ಟು ಕಳಸವನ್ನಿಟ್ಟು ಕಳಸದೊಳಗೆ ಒಂದು ಬೆಳ್ಳಿಕಾಯಿನನ್ನು ಹಾಕಿ ನೀವು ಅರಿಶಿಣ ಕುಂಕುಮನ ಹಾಕಿಬಿಟ್ಟು ಒಂದು ಪ್ಲೇಟ್ ಮೇಲೆ ನೀವು ಒಂದು 8 ಎಲೆಗಳನ್ನ ತೆಗೆದುಕೋಬೇಕಾಗುತ್ತೆ. ಅದರನ್ನ ತೊಟ್ಟೇನಿರುತ್ತೆ ಅದು ತೆಗೆದುಬಿಟ್ಟು ನೀವು 8 ಎಲೆಗಳನ್ನ ಆ ಎಲೆಗಳ ಮೇಲೆ ನಾನು ಪುಟ್ಟದಾದ ಒಂದು ತಟ್ಟೆಯನ್ನು ಇಡ್ತಾ ಇದ್ದೇನೆ. ತಟ್ಟೆಗೆ ನಾನು ಆಲ್ರೆಡಿ ಅರಿಶಿನ ಕುಂಕುಮ ಹಚ್ಚಿ ರೆಡಿ ಮಾಡ್ಕೊಂಡಿದ್ದೇನೆ. ಹಾಗೆ ನೀವು ಕಳಸ ಇಡೋ ಪದ್ಧತಿ ಇಲ್ಲ ಅಂತಂದರೂ ಪರವಾಗಿಲ್ಲ, ಇದು ಕಳಸ ಅಂತ ಅನ್ಕೋಬಾರ್ದು ನೀವು. ಬಟ್ ಇದು ಕಳಸ ಇಲ್ಲದೇನೂ ಕೂಡ ನೀವು ಒಂದು ಪೀಠವನ್ನು ರೆಡಿ ಮಾಡಿಕೊಂಡು ರಂಗೋಲಿ ಹಾಕಿ ಅದ್ರ ಮೇಲೆ ನೀವು ಒಂದು ಪ್ಲೇಟಲ್ಲಿ ಅಕ್ಕಿ ಹಾಕ್ಬಿಟ್ಟು ಡೈರೆಕ್ಟಾಗಿ ನೀವು 8 ಎಲೆಗಳನ್ನ ಜೋಡಿಸ್ಬಿಟ್ಟು ಅದ್ರ ಮೇಲೆ ಲಕ್ಷ್ಮಿಯ ವಿಗ್ರಹವನ್ನು ಇಟ್ಟು ನೀವು ಪೂಜೆ ಮಾಡ್ಬೋದು. ನೋಡಿ, ನಾನು ಇವಾಗ ಆ ತಟ್ಟೆಯ ಮೇಲೆ ನಾನು ಲಕ್ಷ್ಮಿಗೆ ಮೊದಲು ನಾವು ಶ್ರೀಗಂಧ ಹಚ್ಚಬೇಕು, ಅದ್ರ ನಂತರ ಅರಿಶಿಣ ಕುಂಕುಮ ಹಚ್ಬಿಟ್ಟು ನಾವು ನಂತರ ಪ್ರತಿಷ್ಠಾಪನೆ ಮಾಡ್ಕೋಬೇಕು. ಅದರ ನಂತರ ನೋಡಿ, ಆ ಪ್ಲೇಟಲ್ಲಿ ನಾನು ಅಕ್ಷತೆ ಹಾಕಿದ್ದೇನೆ. ಅದರ ನಂತರ ನಾನು ಹೂವಿನ ಪೆಟಲ್ಸನ್ನು ಹಾಕಿದ್ದೇನೆ. ಲಕ್ಷ್ಮಿಗೆ ಏನಪ್ಪ ಅಂತಂದರೆ ಕೆಂಪು ಹೂವು ಅಂದರೆ ರೋಸ್ ಆಗಿರ್ಬೋದು, ಮಲ್ಲಿಗೆ ಹೂವು ಆಗಿರ್ಬೋದು, ಈ ರೀತಿ ಸುಗಂಧಭರಿತವಾದ ಹೂವುಗಳಾಗಿರ್ಬೋದು, ವಸ್ತುಗಳು ಕಂಡರೆ ತುಂಬಾ ಪ್ರೀತಿ. ಹಾಗಾಗಿ ನಾವು ಅದರಿಂದನೇ ಅವತ್ತಿನ ದಿವಸ ಅಲಂಕಾರ ಮಾಡಿ ನಾವು ಪೂಜೆ ಮಾಡಿದ್ರೆ ನಾವು ಲಕ್ಷ್ಮೀ ಅನುಗ್ರಹ ಸಂಪೂರ್ಣವಾಗಿ ಪಡೆಯಬಹುದು. ನಾನು ಹೂವಿನ ದಳಗಳ ಮೇಲೆ ಲಕ್ಷ್ಮಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಗೆಜ್ಜೆ ವಸ್ತ್ರವನ್ನು ಸಹ ಇವಾಗ ಹಾಕ್ಕೊಳ್ತಾ ಇದ್ದೇನೆ. ಅದರ ನಂತರ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನೀವು ಹೂವಿಂದ ಅಲಂಕಾರ ಮಾಡ್ಬೋದು. ಅದರ ನಂತರ ನಾವು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನ ನಾವು ಆ ತಟ್ಟೆಯ ಸುತ್ತ ಜೋಡಿಸ್ಬೇಕು. ಅಂದರೆ ನಾನು ತುಂಬ ಸರಿ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಪ್ರಿಯವಾದ ವಸ್ತುಗಳು ಯಾವುವು ಅಂತೇಳಿ. ಕಮಲದ ಬೀಜ ತೆಗೆದುಕೊಳ್ಳಿ, ಗೋಮತಿ ಚಕ್ರ ತೆಗೆದುಕೊಳ್ಳಿ, ಶಂಕು, ಮೋತಿ ಶಂಕು, ಮತ್ತು ಕವಡೆಗಳಾಗಿರ್ಬೋದು, ಅದ್ರ ಜೊತೆಯಲ್ಲಿ ಲವಂಗ, ಮತ್ತು ಕರ್ಪೂರ, ಮತ್ತು ಅರಿಶಿಣದ ಕೊಂಬು, ಹೀಗೆ ಲಕ್ಷ್ಮಿಗೆ ಪ್ರಿಯವಾದ ಪ್ರತಿಯೊಂದು ವಸ್ತುಗಳನ್ನು ನೀವು ಆ ತಟ್ಟೆಯ ಸುತ್ತಲೂ ನೀವು ಜೋಡಿಸಿ ರೆಡಿ ಮಾಡಿಟ್ಕೋಬೇಕು. ಪ್ರತಿಯೊಂದು ವಸ್ತುಗಳನ್ನು ನೀವು 6 ತೆಗೆದುಕೊಳ್ಳಿ. ಅದರ ನಂತರ ನೀವು ಅರಿಶಿಣ ಕುಂಕುಮ ಪ್ರತಿಯೊಂದನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಬೋದು. ಗುಲ್ಗಂಜಿ ಮಾತ್ರ ನೀವು 21 ತೆಗೆದುಕೊಳ್ಳಿ ಸಾಕು. ಇದಿಷ್ಟು ಸಿದ್ಧತೆಗಳು. ನೆಕ್ಸ್ಟ್ ನಾವು ದೀಪಾರಾಧನೆ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಆವತ್ತು ಆಷಾಢ ಲಕ್ಷ್ಮಿ ಪೂಜೆ ಆಗಿರೋದ್ರಿಂದ ನಿಮಗೆ ಮನಸ ಇಚ್ಛೆ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನೀವು ದೀಪಾರಾಧನೆ ಮಾಡ್ಬೋದು. ತುಂಬಾ ಒಳ್ಳೆಯದು. ಹಾಗೆಯೇ ನಿಮಗೆ ಪ್ರಸಾದ ಅಂತ ಬಂದಾಗ ನಾನು ಡ್ರೈ ಫ್ರೂಟ್ಸ್ ಇಡ್ತಿದ್ದೇನೆ, ಹಾಗೆ ಬಿಸಿ ಹಾಲು, ಮತ್ತು ಎಲೆ ಅಡಿಕೆ, ಬಾಳೆಹಣ್ಣು, ತಾಂಬೂಲ, ಪ್ರತಿಯೊಂದನ್ನು ಕೂಡ ನೀವು ಎಲ್ಲ ಪ್ರತಿ ನಿಮಗೆ ಗೊತ್ತೇ ಇದೆ ಯಾವ ರೀತಿ ಜೋಡಿಸ್ಬೇಕು ಅಂತೇಳಿ, ಅದನ್ನೆಲ್ಲ ನೀವು ಜೋಡಿಸಿ ರೆಡಿ ಮಾಡಿಟ್ಕೊಳ್ಳಿ. ಹಾಗೆಯೇ ಉಪ್ಪಿನ ದೀಪಾರಾಧನೆ ಸಹ ಮರೆಯೋದಕ್ಕೆ ಹೋಗಬೇಡಿ. ಲಕ್ಷ್ಮಿಗೆ ಉಪ್ಪು ಅಂದರೆ ತುಂಬಾ ಪ್ರಿಯವಾದದ್ದು. ಹಾಗಾಗಿ ಉಪ್ಪಿನ ದೀಪನೂ ಕೂಡ ನೀವು ದೀಪಾರಾಧನೆ ಕೂಡ ಅವತ್ತಿನ ದಿವಸ ಮಾಡ್ಬೋದು. ಅದ್ರ ಜೊತೆಯಲ್ಲಿ ನಾನು ಬೇವಿನ ಸೊಪ್ಪಿನ ದೀಪಾರಾಧನೆ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅದು ಕೂಡ ತುಂಬಾ ಮಹತ್ವವಾದದ್ದು, ಯಾಕಂದರೆ ಶುಕ್ರವಾರ ತುಂಬ ಜನಕ್ಕೆ ಮನೆದೇವರು ಫ್ರೈಡೇನೂ ಇರುತ್ತೆ. ಹಾಗಾಗಿ ಅವತ್ತಿನ ದಿವಸ ನೀವು ಬೇವಿನ ಸೊಪ್ಪಿನ ದೀಪಾರಾಧನೆ ಮಾಡಿ. ನೋಡಿ, ನಾನು ಲೋಟಸ್ ಇರುವಂಥ ದೀಪಗಳನ್ನ ತೆಗೆದುಕೊಂಡಿದ್ದೇನೆ, ಹಾಗೆಯೇ ಕುಬೇರ ದೀಪ ತೆಗೆದುಕೊಂಡಿದ್ದೇನೆ. ಆಮೇಲೆ ಕೆಂಪಾರ್ತಿ ಮಾತ್ರ ಯಾವುದೇ ಕಾರಣಕ್ಕೂ ಮರೆಯೋದಕ್ಕೆ ಹೋಗಬಾರ್ದು. ರಾತ್ರಿ
ಅವತ್ತು ನೀವು ಕೆಂಪಾರ್ತಿನ ಮಾಡಲೇಬೇಕಾಗುತ್ತೆ. ನಿಮಗೆ ಎಷ್ಟು ಸಾಧ್ಯನೋ ಅವತ್ತು ನಿಮ್ಮ ಮನಸ್ಸಿಗೆ ಖುಷಿಯಾಗೋ ಥರ ನೀವು ದೀಪಾರಾಧನೆ ಮಾಡ್ಬೋದು. ನೋಡಿ, ಲಕ್ಷ್ಮೀ ಫೋಟೋ ಆಗಿರ್ಬೋದು, ಲಕ್ಷ್ಮೀ ವಿಗ್ರಹಕ್ಕೆ ನಾವು ಯಾವ ರೀತಿ ಅಲಂಕಾರ ಮಾಡಬೇಕು, ಸಿದ್ಧತೆಗಳನ್ನ ಯಾವ ರೀತಿ ಮಾಡಬೇಕು ಅಂತ ಈಗ ತಿಳಿಸ್ಕೊಟ್ಟೆ. ಈಗ ನೆಕ್ಸ್ಟ್ ನಾವೀಗ ಉದ್ಬತ್ತಿಯಿಂದ ದೀಪಾರಾಧನೆ ಮಾಡಬೇಕಾಗುತ್ತೆ. ಉಪ್ಪಿನ ದೀಪ ಆಗಿರ್ಬೋದು, ಕಮಲದ ಹೂವಿಂದ ನಾನು ದೀಪಾರಾಧನೆ ರೆಡಿ ಮಾಡ್ಕೊಂಡಿದ್ದೀನಿ, ಅದು ಆಗಿರ್ಬೋದು, ಕುಬೇರ ದೀಪ ಕೂಡ ಪ್ರತಿಯೊಂದಕ್ಕೂ ಕೂಡ ನಾನು ಈಗ ಉದ್ಬತ್ತಿಯಿಂದ ದೀಪವನ್ನು ಹಚ್ಕೊಳ್ತಿದ್ದೇನೆ. ನೀವು ಯಾವುದೇ ಕಾರಣಕ್ಕೂ ಮ್ಯಾಚ್ ಬಾಕ್ಸನ್ನು ಉಪಯೋಗಿಸೋದಕ್ಕೆ ಹೋಗಬೇಡಿ. ನೋಡಿ, ಉದ್ಬತ್ತಿಯನ್ನು ಬೆಳಗ್ಗೆ ನಾವು ಧೂಪವನ್ನು ಸಹ ಹಾಕಬೇಕಾಗುತ್ತೆ. ಧೂಪ ನೀವು ಅಂಗಡಿಯಿಂದನಾದರೂ ಸರಿಯೇ ತೆಗೆದುಕೊಂಡು ಬಂದು ಹಾಕ್ಬೋದು, ಅಥವಾ ನಾನು ನಿಮಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೇನೆ ಸಾಂಬ್ರಾಣಿ ಧೂಪವನ್ನು ಯಾವ ರೀತಿ ಹಾಕಬೇಕು ಅಂತೇಳಿ, ಅಂದರೆ ಲೋಭಾನ ಅಂತೀವಲ್ಲ ಅದನ್ನು ಯಾವ ರೀತಿ ಹಾಕಬೇಕು ಅಂತ ತಿಳಿಸ್ಕೊಟ್ಟಿದ್ದೇನೆ. ಅವತ್ತು ನೀವು ಶುಕ್ರವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ನೀವು ಇದನ್ನು ಪೂಜೆ ಮಾಡ್ಕೋಬೇಕಾಗಿರೋದ್ರಿಂದ ಬೆಳಗ್ಗೆ 6 ಗಂಟೆ ಒಳಗೆ ನೀವು ಆ ಸಾಂಬ್ರಾಣಿ ಧೂಪವನ್ನು ಹಾಕಿ, ಹಾಗೆಯೇ ಸಂಜೆ ಕೂಡ ನೀವು ಮರೆಯೋದಕ್ಕೆ ಹೋಗಬೇಡಿ. ಸಂಜೆ ದೀಪಾರಾಧನೆ ಮಾಡಿ ರೆಗ್ಯುಲರಾಗಿ, ಅದರ ನಂತರ ನೀವು ಲೋಭಾನವನ್ನು ಕೂಡ ಹಾಕಿ ತುಂಬಾ ಒಳ್ಳೆಯದು. ಲಕ್ಷ್ಮೀ ಬರೋ ಟೈಮಲ್ಲಿ ನಾವು ಆ ರೀತಿ ಧೂಪದಿಂದ ದೀಪಾರಾಧನೆ ಮಾಡಿದಾಗ ಲಕ್ಷ್ಮೀ ಬೇಗನೆ ಪ್ರಸನ್ನಳಾಗ್ತಾಳೆ, ಹಾಗೆಯೇ ನಿಮಗೆ ಬೇಗನೆ ದೇವಿಯ ಅನುಗ್ರಹ ಕೂಡ ಸಿಗುತ್ತೆ. ನೋಡಿ, ನಾವು ಅರ್ಚನೆ ಶುರು ಮಾಡೋದಕ್ಕೂ ಮುಂಚೆ ನಾವು ಮೊದಲು ಒಂದು ಸ್ವಲ್ಪ ಅಕ್ಷತೆ ಮತ್ತು ಒಂದು ಹೂವನ್ನು ತೆಗೆದುಕೊಂಡು ಲಕ್ಷ್ಮಿಯ ಪಾದದ ಬಳಿ ಹಾಕಿ ನಾವು ಅದರ ನಂತರ ಅರ್ಚನೆ ಶುರು ಮಾಡಬೇಕಾಗುತ್ತೆ. ನಾನು ನಿಮಗೆ ಅರ್ಚನೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ, ವಿಭಿನ್ನವಾದ ರೀತಿಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದೇನೆ. ಹಾಗಾಗಿ ನೀವು ಹಸಿರು ಕಲರ್ದಾಗಿರ್ಬೋದು, ಅಥವಾ ತುಂಬ ಜನಕ್ಕೆ ಹಸಿರು ಕಲರ್ ಸಿಗೋದಿಲ್ಲ, ಹಾಗಾಗಿ ನೀವು ಬ್ಲ್ಯಾಕ್ ಕಲರ್ ಸಿಗುತ್ತೆ ಅದನ್ನೇ ನೀವು ತೆಗೆದುಕೋಬೋದು. ಆ ರೀತಿ ಪುಟ್ಟು ಬಳೆಗಳನ್ನ ನೀವು ತೆಗೆದುಕೊಳ್ಳಿ, ಆ ಪುಟ್ಟು ಬಳೆಗಳ ಜೊತೆ ನೀವು 5 ರೂಪೀಸ್ ಕಾಯಿನ್ 108 ಕಾಯಿನ್ಗಳನ್ನ ರೆಡಿ ಮಾಡ್ಕೊಳ್ಳಿ. ಆ 108 ಕಾಯಿನು ಮತ್ತು ಬಳೆಗಳ ಜೊತೆ ನೀವು 1 ಕಾಯಿನು ಒಂದು ಬಳೆ ಜೊತೆ ಕೈಯಲ್ಲಿ ಹಿಡ್ಕೊಂಡು ನೀವು ಅರ್ಚನೆ ಮಾಡ್ಕೊಳ್ಳಿ. ಲಕ್ಷ್ಮೀ ಅಷ್ಟೋತ್ತರ ಪ್ರತಿಯೊಬ್ಬರಿಗೂ ಗೊತ್ತಿದೆ, ಲಕ್ಷ್ಮೀ ಅಷ್ಟೋತ್ತರ ಹೇಳ್ಕೊಳ್ಳೋದು. ಲಕ್ಷ್ಮೀ ಅಷ್ಟೋತ್ತರ ಹೇಳ್ಕೊಳ್ಳಿ ಅವತ್ತಿನ ದಿವಸ ಬೆಳಗ್ಗೆ ಹೊತ್ತು, ಸಂಜೆ ಹೊತ್ತು ನೀವು ಕನಕದಾರ ಸ್ತೋತ್ರ ಹೇಳ್ಕೋಬೋದು. ಆಮೇಲೆ ಲಲಿತಾ ಸಹಸ್ರನಾಮ ಅಂತೂ ತುಂಬಾ ಒಳ್ಳೆಯದು. ನಿಮಗೆ ಒಂದು ಪಕ್ಷದಲ್ಲಿ ಉಚ್ಚಾರಣೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋದಾದರೆ ನೀವು ಆಡಿಯೋ ಹಾಕ್ಕೊಂಡು ಕೇಳಿ, ಆದರೆ ತಪ್ಪು ಉಚ್ಚಾರಣೆ ಮಾತ್ರ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಅವಿವಾಹಿತರು ಯಾರಿರ್ತಾರೋ ಅವರು ಲಲಿತಾ ಸಹಸ್ರನಾಮ ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಅವರಿಗೆ, ಆದಷ್ಟು ಅವರು ಅದನ್ನು ಪ್ರಯತ್ನ ಪಟ್ಟರೆ ತುಂಬಾ ಒಳ್ಳೆಯದು. ಹಾಗೆಯೇ ನಿಮಗೆ ಪ್ರಸಾದದ ಬಗ್ಗೆ ನಿಮಗೆ ಹೇಳಲೇಬೇಕು. ಪ್ರಸಾದ ಅಂತ ಬಂದಾಗ ನೀವು ಯಾವ ಪ್ರಸಾದ ಬೇಕಾದ್ರೆ ಮಾಡ್ಕೋಬೋದು, ಬೆಲ್ಲದ ಅನ್ನ ಮಾಡ್ಕೋಬೋದು, ಅಥವಾ ಕ್ಷೀರಾನ್ನ ಮಾಡ್ಕೋಬೋದು, ಹೋಳಿಗೆ ಮಾಡ್ಕೋಬೋದು. ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಅವತ್ತಿನ ದಿವಸ ನೀವು ಪ್ರಸಾದವನ್ನು ರೆಡಿ ಮಾಡಿಕೊಂಡು ನೀವು ದೇವಿಗೆ ಪ್ರಸಾದವನ್ನು ಇಡ್ಬೋದು. ನೋಡಿ, ಒಂದು ಬಳೆ ಒಂದು ಕಾಯಿನನ್ನು ಇಟ್ಕೊಳ್ತಾ ನೀವು ಓಂ ಪ್ರಕೃತಿಯೇ ನಮಃ, ಓಂ ವಿಕೃತಿಯೇ ನಮಃ, ಓಂ ವಿದ್ಯಾಯೇ ನಮಃ, ಓಂ ಸರ್ವಭೂತ ಹಿತಪ್ರದಾಯೇ ನಮಃ, ಓಂ ಶ್ರದ್ಧಾಯೇ ನಮಃ, ಓಂ ವಿಭೂತಾಯೇ ನಮಃ, ಓಂ ಪರಮಾತ್ಮಿಕಾಯೇ ನಮಃ, ಓಂ ಸುರಭ್ಯೇ ನಮಃ, ವಾಚೇ ನಮಃ, ಓಂ ಪದ್ಮಲಾಯೇ ನಮಃ ಅಂತ ಈ ರೀತಿ ನೀವು ಲಕ್ಷ್ಮೀ ಅಷ್ಟೋತ್ತರನ್ನು ಹೇಳ್ಕೊಂಡು ನೀವು ಅಷ್ಟೋತ್ತರ ಮಾಡಿಕೊಂಡು ಅದರ ನಂತರ ನೀವು ತೀರ್ಥಂ ಸಮರ್ಪಯಾಮಿ ಅಂತೇಳಿ ನೀವು ಫಲತಾಂಬುಲಗಳ ಮೇಲೆ, ಮತ್ತು ನೀವು ಏನು ಪ್ರಸಾದ ರೆಡಿ ಮಾಡ್ಕೊಂಡಿರ್ತೀರೋ ಅದ್ರ ಮೇಲೆ ನೀವು ತೀರ್ಥವನ್ನು ಪ್ರೋಕ್ಷಣೆ ಮಾಡಿಕೊಂಡು ಆಮೇಲೆ ನೀವು ಲಕ್ಷ್ಮೀ ಹತ್ರ ಕೇಳ್ಕೊಳ್ಳಿ, ನಾನು ಯಾವುದೇ ರೀತಿ ಒಂದು ಲೋಪದೋಷಗಳಾಗಿದ್ದರು ನಮ್ಮಿಂದ ಕ್ಷಮಿಸುತ್ತಾಯಿ ಅಂತ ನೀವು ಕೇಳಿಕೊಂಡು ನೀವು ದೀಪಾರಾಧನೆ ಮಾಡ್ಬೋದು. ನಾನು ಪಂಚಾರತಿಯನ್ನು ಮಾಡಿ ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ. ಇದು ವಿಶೇಷವಾದ ಆರತಿ ಅಂತಲೇ ಹೇಳ್ಬೋದು. ಏಕಾರತಿ ಮಾಡ್ಬೋದು, ಇಲ್ಲಾಂದರೆ ಪಂಚಾರತಿನ ಮಾಡ್ಬೋದು. ಆ ತುಪ್ಪದ ಬತ್ತಿಯಿಂದ ನೀವು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಅದರ ನಂತರ ಕಾಯಿಯನ್ನು ಕೂಡ ನೀವು ಸಂಕಲ್ಪ ಮಾಡಿಕೊಂಡು ಕಾಯಿ ಹೊಡೆದು ಅದರ ನಂತರ ನೀವು ಮಂಗಳಾರತಿ ಮಾಡಬೇಕಾಗುತ್ತೆ. ಕರ್ಪೂರದ ಆರತಿನೂ ಸಹ ಮಾಡ್ಬೋದು, ಏಕಾರತಿ ಮಾಡ್ಬೋದು, ಪಂಚಾರತಿನೂ ಮಾಡ್ಬೋದು. ನಿಮಗೆ ಯಾವುದು ನಿಮಗೆ ಖುಷಿ ಸಿಗುತ್ತೋ ಮನಸ್ಸಿಗೆ ಆ ರೀತಿ ನೀವು ಆರತಿಯನ್ನು ಮಾಡ್ಕೋಬೋದು. ನಿಮಗೆ ಕಾಣಿಸ್ತಾ ಇರ್ಬೋದು ಫೋಟೋದಲ್ಲಿ ಅದರ ಬಿಂಬ ಕಾಣಿಸ್ತಾ ಇದೆ, ನೋಡೋದಕ್ಕೂ ಎಷ್ಟು ಖುಷಿಯಾಗುತ್ತಲ್ವ. ಅವತ್ತಿನ ದಿವಸ ಪ್ರತಿಯೊಬ್ಬರು ಕೂಡ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ದೀಪಾರಾಧನೆ ಮಾಡಿ, ನಿಮಗೆ ಮನಸ್ಸ ಇಚ್ಛೆ ನೀವು ಶ್ಲೋಕಗಳನ್ನ ಹೇಳ್ಕೊಳ್ಳಿ, ಖುಷಿಯಾಗಿ ನೀವು ಅವತ್ತಿನ ದಿವಸ ಲಕ್ಷ್ಮೀ ಪೂಜೆನೇ ಮಾಡಿ. ಅದು ಅವತ್ತಿನ ದಿವಸ ಯಾವುದೇ ರೀತಿಯ ಒಂದು ಕೆಟ್ಟ ಮಾತುಗಳನ್ನ ಆಡಬಾರ್ದು, ಇನ್ನೊಬ್ಬರಿಗೆ ಕೆಟ್ಟದನ್ನು ಬಯಸೋದು ಬೇಡ. ನಮ್ಮಷ್ಟಕ್ಕೆ ನಾವು ಖುಷಿಯಾಗಿ ಅವತ್ತು ಲಕ್ಷ್ಮೀ ಪೂಜೆಯನ್ನು ಮಾಡ್ಕೊಳ್ಳೋಣಂತೆ. ಆದರೆ ಆದಷ್ಟು ಗೌಪ್ಯವಾಗಿ ಮಾಡಿ, ನಾವು ಇನ್ನೊಬ್ಬರಿಗೆ ತಿಳಿಸೋದಕ್ಕಿಂತ ನಮ್ಮ ಮನಸ್ಸಿಗೆ ಖುಷಿಯಾಗೋ ಥರ ನಾವು ಪೂಜೆ ಮಾಡಿದ್ರೆ ಖಂಡಿತವಾಗ್ಲೂ ನಮಗೆ ಲಕ್ಷ್ಮೀ ಅನುಗ್ರಹ ಸಂಪೂರ್ಣವಾಗಿ ಸಿಗುತ್ತೆ. ಹಾಗೆಯೇ ನಿಮಗೆ ಪೂಜಾ ಸಿದ್ಧತೆಗಳ ಬಗ್ಗೆ ನಿಮಗೆ ತಿಳಿಸಲೇಬೇಕು. ಏನಪ್ಪ ಅಂತಂದರೆ, ಅದು ಶುಕ್ರವಾರ ನಿಮಗೆ ಅರ್ಲಿ ಮಾರ್ನಿಂಗೆ ನೀವು ಪೂಜೆ ಮಾಡಬೇಕಾಗಿರೋದ್ರಿಂದ ಸಿದ್ಧತೆಗಳು ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನೀವು ಗುರುವಾರ ಅಂದರೆ ತರ್ಸ್ಟೇನೆ ನೀವು ದೇವರ ವಿಗ್ರಹಗಳನ್ನ, ದೀಪಗಳನ್ನ ಎಲ್ಲ ನೀಟಾಗಿ ತೊಳೆದು ಕ್ಲೀನ್ ಮಾಡಿ ನೀವೆಲ್ಲ ಸಿದ್ಧತೆಗಳನ್ನ ಹಿಂದಿನ ದಿವಸನೇ ರೆಡಿ ಮಾಡ್ಕೊಂಡ್ಬಿಟ್ರೆ ಅವತ್ತಿನ ದಿವಸ ಶುಕ್ರವಾರದೊತ್ತು ನೀವು ಲಕ್ಷ್ಮೀ ಪೂಜೆ ಮಾಡೋದಕ್ಕೆ ಕಷ್ಟ ಆಗೋದಿಲ್ಲ, ಮನಸ್ಸಿಗೂ ಶಾಂತಿ ಇರುತ್ತೆ, ತುಂಬ ಖುಷಿಯಾಗಿ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡ್ಕೋಬೋದು. ಅದು ಅಲ್ಲದೆ ತುಂಬ ಜಾಬ್ ಮಾಡೋರು ಇರ್ತಾರೆ, ಪುಟ್ಟು ಮಕ್ಕಳು ಇರ್ತಾರೆ, ಎಲ್ಲ ಒಂದೇ ದಿವಸಕ್ಕೆ ರೆಡಿ ಮಾಡ್ಕೊಳ್ಳೋದು ಕಷ್ಟ ಅಲ್ವಾ. ಹಾಗಾಗಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಅವತ್ತಿನ ದಿವಸ ನೀವು ಪೂಜೆ ಮಾಡ್ಕೋಬೋದು. ಇದೇ ರೀತಿಯೇ ಮಾಡಬೇಕು, ಆ ಥರ ಏನಿಲ್ಲ. ನಿಮಗೆ ಮನಸ್ಸಿಗೆ ಯಾವ ರೀತಿ ಖುಷಿ ಕೊಡುತ್ತೋ ಅದೇ ರೀತಿಯೇ ಮಾಡ್ಕೋಬೋದು. ಲಕ್ಷ್ಮೀ ಅಲಂಕಾರ ಪ್ರಿಯ ಆಗಿರೋದ್ರಿಂದ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಅವತ್ತಿನ ದಿವಸ ಅಲಂಕಾರ ಮಾಡಿ ಖುಷಿ ಪಡಿ, ನೀವು ಖುಷಿ ಪಡಿ, ಹಾಗೆಯೇ ಖುಷಿಯಾಗಿ ನೀವು ಪೂಜೆಯನ್ನು ಆಚರಣೆ ಮಾಡ್ಕೊಳ್ಳಿ. ಹಾಗೆಯೇ ಮಾರ್ನಿಂಗ್ ಪೂಜೆ ಮಾಡಿರ್ತೀರಾ, ಹಾಗೆ ಈವ್ನಿಂಗ್ ಕೂಡ ಅದೇ ರೀತಿಯೇ ದೀಪಾರಾಧನೆ ಮಾಡಿ ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ. ಆದಷ್ಟು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಒಂದು 5 ಜನಕ್ಕಾದರೂ ಸರಿ ಮುತ್ತೈದರಿಗೆ ಕರೆದು ಬಿಟ್ಟು ನೀವು ಅತ್ಯಂತ ಕುಂಕುಮ ಕೊಟ್ಟು ಅದರ ನಂತರ ನೀವು ರಾತ್ರಿ ಮಲಗೋದಕ್ಕಿಂತ ಮುಂಚೆ ನೀವು ಕೆಂಪಾರತಿಯನ್ನು ಮಾಡಿ ಅದರ ನಂತರ ನೀವು
ಹಾಗೆ ಬಿಟ್ಬಿಡಬೇಕು. ನೆಕ್ಸ್ಟ್ ಡೇ ಅಂದರೆ ಶನಿವಾರ ನೀವು ಲಕ್ಷ್ಮಿಯನ್ನು ಕದಲ್ಸ್ಬಿಟ್ಟು, ಅಂದರೆ ನೀವು ಎಲ್ಲ ಫ್ರೆಶ್ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆಯನ್ನು, ಅಂದರೆ ಒಂದ್ಸರಿ ಊದುಬತ್ತಿ ಎಲ್ಲ ಬೆಳಗ್ಗೆ ನೀವು ಯಾವ ರೀತಿ ಪೂಜೆ ಮಾಡ್ತಿರೋ ಮಾಡಿಕೊಂಡು ಲಕ್ಷ್ಮಿಯನ್ನು ಕದಲ್ಸ್ಬಿಟ್ಟು ಅಲ್ಲಿರೋ ನೀವು ಎಲ್ಲನೂ ಪ್ರತಿಯೊಂದು ಕ್ಲೀನ್ ಮಾಡಿ, ಮತ್ತೆ ನೀವು ಅದೇ ಪ್ಲೇಸಲ್ಲಿ ನೀವು ಯಾವ ರೀತಿ ದೇವ್ರ ಮನೆಯಲ್ಲಿ ರೆಗ್ಯುಲರ್ ಆಗಿ ಲಕ್ಷ್ಮಿಯನ್ನು ಇಟ್ಟು ಪೂಜೆ ಮಾಡ್ತಿರ್ತೀರೋ ಅದೇ ರೀತಿಯೇ ನೀವು ಲಕ್ಷ್ಮೀ ವಿಗ್ರಹವನ್ನು ಇಟ್ಟು ನೀವು ಪೂಜೆ ಮಾಡ್ಕೋಬೋದು. ಇದಿಷ್ಟು ಫ್ರೆಂಡ್ಸ್, ನೀವು ಕಳಸನ್ನು ಇಡದೇನೆಯ ನೀವು ಲಕ್ಷ್ಮೀ ಫೋಟೋ ಹಾಗೆಯೇ ಲಕ್ಷ್ಮೀ ವಿಗ್ರಹವನ್ನು ಇಟ್ಟು ನೀವು ಸಾಂಪ್ರದಾಯಿಕವಾದ ರೀತಿಯಲ್ಲಿ ಯಾವ ರೀತಿ ಲಕ್ಷ್ಮೀ ಪೂಜೆ ಮಾಡ್ಬೋದು ಅಂತೇಳಿ ತಿಳಿಸ್ಕೊಟ್ಟಿದ್ದೇನೆ. ಇವತ್ತಿನ ಪೂಜೆ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಹಾಗೆ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.